ಬಿಗ್ ಬಾಸ್ ಸೀಸನ್ ಲೆವೆನ್ ವೇದಿಕೆಯಲ್ಲಿ ದರ್ಶನ್ ಹೆಸರು ಹೇಳಿದ ಕಿಚ್ಚ ಹೌದು ಸ್ನೇಹಿತರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯ ಮೇಲೆ ದರ್ಶನ್ ಸಿನಿಮಾದ ಹೆಸರನ್ನು ಸ್ವತಃ ಸುದೀಪ್ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಸುದೀಪ್ ಅವರು ದರ್ಶನ್ ಅವರ ಸಿನಿಮಾದ ಹೆಸರನ್ನು ಏಕೆ ತೆಗೆದುಕೊಂಡರು ಎಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಂಡಲ್ವುಡ್ ಬಾಡ್ಶಾ ಕಿಚ್ಚ ಸುದೀಪ್ ಅವರು ದೊಡ್ಡ ಮನೆಯಲ್ಲಿ ದರ್ಶನ್ ಸಿನಿಮಾದ ಹೆಸರು ತೆಗೆದುಕೊಂಡಿದ್ದಾರೆ ಇದನ್ನು ತೆಗೆದುಕೊಳ್ಳೋಕೆ ಕಾರಣವೂ ಇದೆ ಆ ಕಾರಣ ಹೆಸರು ಬೇರೆ ಏನೂ ಅಲ್ಲ ಮಿಸ್ಟರ್ ಜಗದೀಶ್ ಅನ್ನೋದು ಅಷ್ಟೇ ಸತ್ಯ ಇನ್ನು ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಲಾಯರ್ ಜಗದೀಶ್ ದೊಡ್ಡ ಮನೆಯಲ್ಲಿ ಸುದ್ದಿ ಎಂದರೆ ತಪ್ಪಾಗಲಾರದು ಮೊದಲನೇ ದಿನದಿಂದ ಹೆಚ್ಚು ವೈಲೆಂಟ್ ಆಗಿದ್ದ ಜಗದೀಶ್ ಅವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎದುರು ಫುಲ್ ಸೈಲೆಂಟ್ ಆಗಿ ಇದ್ದರು ಇನ್ನು ಲಾಯರ್ ಜಗದೀಶ್ ಅವರ ಆಟಕ್ಕೆ ಮನೆಯಲ್ಲಿರುವ ಸ್ಪರ್ಧಿಗಳೆಲ್ಲ ಹೆಚ್ಚು ಬೇಸರಗೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಚೈತ್ರಾ ಕುಂದಾಪುರ್ ಮತ್ತು ಜಗದೀಶ್ ದೊಡ್ಡ ಮನೆಯೊಳಗೆ ಹೆಚ್ಚು ಸದ್ದು ಮಾಡುತ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು ಇನ್ನು ಲಾಯರ್ ಜಗದೀಶ್ ಅವರು ಮೊದಲ ವಾರ ಹೆಚ್ಚು ಸದ್ದು ಮಾಡಿದರು ಇನ್ನು ಇದನ್ನು ಹೇಳುತ್ತಾ ಹೊರಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ವಾರ ಯಾವ ಸ್ಪರ್ಧೆಯೂ ಕೂಡ ಪ್ರೋಮೋ ಆಗಿಯೇ ಇಲ್ಲ ಬಿಡಿ ಆದರೆ ಜಗದೀಶ್ ಮೊದಲ ವಾರವೇ ಸಾಕಷ್ಟು ಪ್ರೋಮೋ ಆಗೋ ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳಿದರು ಇನ್ನು ಇದರ ಮಧ್ಯೆ ಚೈತ್ರಾ ಕುಂದಾಪುರ್ ವಿಚಾರ ಕೂಡ ಬಂತು ಜಗದೀಶ್ ಅವರು ದಗದಗ ಅಂತ ಉರಿತಿದ್ರೆ ನೀವು ಮಾತನಾಡದೆ ಯಾಕೆ ಮರದ ಕೆಳಗೆ ಕುಳಿತು ಜ್ಞಾನ ಮಾಡ್ತಾ ಇದ್ರಿ ಎಂದು ಸುದೀಪ್ ಅವರು ಚೈತ್ರ ಅವರಿಗೆ ಕೇಳುತ್ತಾರೆ ಆದರೆ ಚೈತ್ರ ಅವರು ಇದಕ್ಕೆ ಯಾವುದೇ ಉತ್ತರವನ್ನು ಕೂಡ ನೀಡಲಿಲ್ಲ ಇನ್ನು ಇದೇ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಜಗದೀಶ್ ಅವರನ್ನು ಜಗ್ಗುದಾದ ಎಂದು ಕರೆದಿದ್ದಾರೆ ಆದರೆ ಜಗ್ಗುದಾದ ಅನ್ನೋದು ದರ್ಶನ್ ಅಭಿನಯದ ಸಿನಿಮಾದ ಹೆಸರು ಕೂಡ ಆಗಿದೆ ಇದು ಹೆಚ್ಚು ಗಮನ ಸೆಳೆಯಿತು ಅಂತಾನೆ ಹೇಳಬಹುದು ಜಗ್ಗುದಾದ ಚಿತ್ರದ ಹೆಸರನ್ನು ಬಿಗ್ ಬಾಸ್ ವೇದಿಕೆಯ ಮೇಲೆ ಕಿಚ್ಚನ ಬಾಯಿಯಿಂದ ಹೊರಬಂದಿದೆ ಹಾಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣಿಸುತ್ತಿದೆ ಇನ್ಮುಂದೆ ದೊಡ್ಡ ಮನೆಯಲ್ಲಿ ಜಗದೀಶ್ ಅವರನ್ನು ಎಲ್ಲರೂ ಜಗ್ಗುದಾದ ಅಂತ ಕರೆದರೂ ಆಶ್ಚರ್ಯಪಡಬೇಕಾಗಿಲ್ಲ ಏಕೆಂದರೆ ಈಗ ಈ ಟೈಟಲನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ಜಗದೀಶ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಮೊದಲ ವಾರದ ಕಿಚ್ಚನ ಪಂಚಾಯಿತಿ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ